ಶುಭಾಶಯ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಇದ್ಕೊಂಡು ಎಲ್ಲರೂ ಕನ್ನಡ ಮಾತಾಡಿ, ಕನ್ನಡಕ್ಕೆ ಸಪೋರ್ಟ್ ಮಾಡಿ. ಒಳ್ಳೆ ಮೆಸೇಜ್, ಧನ್ಯವಾದಗಳು. ಥ್ಯಾಂಕ್ ಯು. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಇಲ್ಲ, ಕನ್ನಡ ಅಂತ ಇಷ್ಟಪಡೋರೆಲ್ಲ ಅದನ್ನು ನೋಡಬೇಕು, ನೋಡಬೇಕು. ನಾವು ಮೊದಲಿಗೆ ಹೇಳಬೇಕು ಅಂದರೆ, ನಾವು ಬನವಾಸಿ ಟ್ರಸ್ಟ್ ಕನ್ನಡ ಕೂಟ ಅಂತ ಒಂದು ಮಾಡ್ಕೊಂಡಿದ್ದೀರಿ. ಸೊ ಅದು ಸದಸ್ಯರಲ್ಲ ನಾವು ಬಂದಿದ್ದೀರಿ, ನಮ್ಮ ಟ್ರಸ್ಟಿಗಳು ಇದ್ದಾರೆ, ತುಂಬ ಹೋರಾಡಬೇಕು ಕನ್ನಡಕ್ಕಾಗಿ. ಎಲ್ಲರೂ ಕೈ ಜೋಡಿಸಿ ನೋಡಲೇಬೇಕು, ಪ್ರತಿ ಕನ್ನಡಿಗರೂ ನೋಡಬೇಕು. ಇದು ತುಂಬ ಚೆನ್ನಾಗಿದೆ, ಅದೇ ಅಂದ್ರೆ ಪ್ರತಿ ಕನ್ನಡಿಗನ ಖಂಡಿತ ನೋಡಲೇಬೇಕು. ನಾವಿವತ್ತು ಮನೆಗೆ ಹೋಗ್ತಿದ್ದಂಗೆ ವಾಟ್ಸಪ್ಪಲ್ಲಿ ಎಲ್ಲ ಗ್ರೂಪ್ಗೂ ನಾವು ಕಳಿಸ್ತೀವಿ, ನೋಡೇ ನೋಡಿ. ಇದನ್ನ ಮಲಗಿರೋ ಕನ್ನಡಿಗರನ್ನೆಲ್ಲ ಎಬ್ಬಿಸಿ ನಾವು ಹಚ್ಚೆತ್ಕೊಂಡು ಕನ್ನಡ ಮೂವಿ. ಆಮೇಲೆ ಇದು ಪ್ರೊಡ್ಯೂಸರ್ ಬಂದು ನಮ್ಮ ಬನವಾಸಿ ಟ್ರಸ್ಟಲ್ಲಿ ಅವ್ರು ಇರೋದ್ರಿಂದಾನೇ ನಮಗೂ ಒಂದು ಸ್ವಲ್ಪ ಸಮಾಧಾನ ಆಯಿತು, ಒಂದೇ ಪ್ರೋತ್ಸಾಹ ಕೊಡಬೇಕು ಅಂತ ನಾವು ಬಂದಿದ್ದೀವಿ. ತುಂಬ ನೋಡೋ ಅಂಥದ್ದು ಇವತ್ತು ಖಾಲಿಯಾಗಿರೋದು ನೋಡ್ರಿ ಥಿಯೇಟರ್ನ, ನಮಗೆ ಬೇಜಾರಾಗುತ್ತೆ. ಲಿರಿಕ್ಸ್ದು ತುಂಬ ಚೆನ್ನಾಗಿದೆ, ಕಾನ್ವರ್ಸೇಷನ್ ಎಲ್ಲನೂ ತುಂಬ ಚೆನ್ನಾಗಿದೆ. ನಾವು ಎಲ್ಲ ನೋಡಿ ಕನ್ನಡದ್ದು ಇನ್ನೂ ಸ್ವಲ್ಪ ಇನ್ನೂ ಇಂಪ್ರೂವ್ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಬಂದಿದೆ. ಮೇಡಮ್, ಒಂದೇ ಒಂದು ಪ್ರಶ್ನೆ, ಈ ಚಿತ್ರದಲ್ಲಿ ಏನಾದ್ರು ಒಂದು ಸಂದೇಶ ಬರ್ತಾ ಇದೆಯಾ? ಕನ್ನಡ ಉಳಿಸ್ಬೇಕು, ನಮ್ಮ ಭಾಷೆ ಎಷ್ಟು ಶ್ರೀಮಂತವಾಗಿದೆ ಅಂತ. ಕನ್ನಡ ನಾವು ಮಾತ್ರ ಉಳಿಸ್ಬೇಕು ರೀ, ಬೇರೆ ಯಾರು ಉಳಿಸಕ್ ಆಗೋದಿಲ್ಲ ರೀ. ನಾವು ಮಾತ್ರ ಉಳಿಸ್ಬೇಕು, ನಾವೇ ಉಳಿಸ್ಬೇಕು. ಒಂದು ಅರ್ಥ ಬರುತ್ತೆ, ನಮ್ಮ ಕನ್ನಡ ಭಾಷೆನಲ್ಲಿ ಎಷ್ಟು ಶ್ರೀಮಂತವಾಗಿದೆ. ನಾವು ಯಾವ ರೀತಿ ಮಾತಾಡ್ತೀವೋ ಆ ಥರ ಬರವಣಿಗೆಲ್ಲ ಬರುತ್ತೆ. ಅಷ್ಟು ಲಿಪಿ ಅಷ್ಟು ಚೆನ್ನಾಗಿದೆ ನಮ್ಮದು. ಎಲ್ಲರೂ ಅದನ್ನು ತಿಳ್ಕೊಂಡು ನಮ್ಮ ಭಾಷೆನ ಮುಂದುವರಿಸಿದ್ರೆ ಅದರಷ್ಟು ಸಂಪತ್ತು ಇನ್ಯಾವುದು ಇಲ್ಲ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿದೆ. ಪರಭಾಷಿಕರನ್ನು ಓಡಿಸೋದು ಅಂತಲ್ಲ, ಅಲ್ಲಮ್ಮ ಅವ್ರಿಗೂ ಕಲಿಸ್ಬೇಕು. ನಾವು ಕನ್ನಡ ಭಾಷೆನ ಅವ್ರಿಗೂ ಹೇಳಿ ನಾವು ಕಲಿಸ್ಬೇಕು, ಬೇರೆ ಕಡೆಯಿಂದ ಬಂದಿರೋರ್ಗೆಲ್ಲಾನು ಕಳಿಸ್ಬೇಕು. ಕನ್ನಡಕ್ಕೋಸ್ಕರ ಹೋರಾಡೋಣ ಅನ್ನೋದೇ ನನ್ನೊಂದು. ನಾವೇನ್ ಮಾಡ್ತೀವಿ ಗೊತ್ತಾ, ಯಾವ್ದು ಯಾರು ಎಲ್ಲಿ ಬರ್ತಾರೋ ನಾವು ಆ ಲ್ಯಾಂಗ್ವೇಜ್ ಮಾತಾಡ್ಬಿಡ್ತೀವಿ. ಅದು ಅವ್ರಿಗೆ ಅರ್ಥ ಆಗಲಿ ಅರ್ಥ ಆಗದಿರಿ ನಾವು ಮಾತಾಡ್ಬಾರ್ದು ಕನ್ನಡದಲ್ಲಿ ಮಾತಾಡ್ಬೇಕು, ತಮಿಳಾಗಲಿ ಇಂಗ್ಲೀಷ್ ಆಗಲಿ ಯಾರಾಗಲಿ. ಆವಾಗ ಅವ್ರು ಕಲ್ತ್ಕೊಂತಾರೆ, ನಾವು ಅವ್ರ ಲ್ಯಾಂಗ್ವೇಜಲ್ಲಿ ಮಾಡಿದ್ರೆ ಅವ್ರು ಕಲ್ತ್ಕೊಳ್ಳಲ್ಲ, ಹಂಗಾಗಿ ನಾವು ಕನ್ನಡದಲ್ಲಿ ಮಾತಾಡಬೇಕು. ನಾವು ಕರ್ನಾಟಕದಲ್ಲಿರೋರು ನಮಗೆಲ್ಲ ಭಾಷೆನೂ ಬೇಕು, ಎಸ್ಪೆಷಲಿ ಬೆಂಗಳೂರಿನಲ್ಲಿರೋರಿಗೆ ಅಂತ ಹೇಳ್ತಾರೆ. ಹಾಗನ್ಬಿಟ್ಟು ಮೊದಲನೇದಾಗಿ ಇಲ್ಲಿ ಕರ್ನಾಟಕದ ಇಲ್ಲಿನ ನೆಲ ಇಲ್ಲಿನ ಜಲ ಇಲ್ಲಿನ ಉಪಯೋಗಗಳನ್ನೆಲ್ಲ ಪಡೆದ್ಮೇಲೆ ಮೊದಲ ಆದ್ಯತೆ ಇಲ್ಲಿ ಕೊಡಿ ಕನ್ನಡಕ್ಕೆ. ನಿಮ್ಮ ಆದಷ್ಟು ಪ್ರಶಸ್ತಿ ಕೊಟ್ಟು ನೀವು ಅದ್ರೂ ಪ್ರೀತಿಸಿ ಕನ್ನಡಕ್ಕೆ ಆದ್ಯತೆ. ಈ ರೀತಿಯಾದ ಚಿತ್ರ ಮೊದಲಿಂದ ಯಾರೋ ನೋಡಿದ್ರ ಕನ್ನಡ ಸಿನಿಮಾ ಅಲ್ಲಿ ಪುಟ್ಟಣ್ಣ ಕಣಗಾಲ್ ಅವ್ರದ್ದು ಬಿಟ್ಟು ಮೇಲೆ ಈಗಿನ ದಿನಗಳಲ್ಲಿ ನೀವು ಈ ತರದ ಒಂದು ಕನ್ನಡ ಚಿತ್ರ ನೋಡಿದ್ರ? ಖಂಡಿತ ನೋಡಿಲ್ಲ. ಇವತ್ತು ಏನೋ ಒಂಥರ ವಿಭಿನ್ನವಾಗಿತ್ತು. ನಿಜವಾಗ್ಲೂ ನಮ್ಗೆ ತುಂಬ ಸಂತೋಷ ಆಯಿತು, ಇಂಥ ಕಾಲದಲ್ಲೂ ಇಷ್ಟು ಪೈಪೋಟಿ ಇರೋದು, ಕನ್ನಡದ ಬಗ್ಗೆ ಇಷ್ಟು ಚೆನ್ನಾಗಿ ತೆಗ್ದಿದಾರಲ್ಲ ಅಂತ ನಾವೆಷ್ಟೋ ತಿಳ್ಕೊಂಡಂಗೆ ಆಯಿತು. ಜನಗಳಿಗೂ ನಾವು ಹೇಳ್ತೀರಿ ಖುಷಿ ಕೊಡ್ತು ಅಂದರೆ ಚಿತ್ರ ಕಾವ್ಯಮಯವಾಗಿತ್ತು. ಯಾಕೆ ಕವನ ಕೈದು ಓಡ್ದಂಗೆನೆ ಅದು ಪ್ರೀತಿಯಿಂದ ನೋಡ್ದಂಗೆ ಆಯಿತು. ಅದು ತುಂಬ ಖುಷಿ ಕೊಡ್ತು. ಧನ್ಯವಾದಗಳು. ಇದೇ ತರ ಇನ್ನ ತೆಗಿತಾ ಇದ್ರೆ ಎಲ್ಲರೂ ಜನಗಳು ಬರ್ತಾರೆ, ಕಲ್ತ್ಕೊಂತಾರೆ. ಈಗೆಲ್ಲ ನಾವು ಫಿಲ್ಮ್ಗೆ ಹೋಗೋದೇ ಬಿಟ್ಬಿಟ್ಟಿದ್ವಿ, ಎಲ್ಲೆಲ್ಲಿ ನೋಡಿದ್ರು ಬರೀ ಫೈಟಿಂಗು ಅದು ಇದು ಅಂತ. ನಾವು ಈಗ ಇಲ್ಲಿ ಕೂತ್ಕೊಂಡ ಮೇಲೆ ಜ್ಞಾಪಕ ಮಾಡ್ಕೊಂಡ್ವಿ, ಹಿಂದಿನ ಪಿಕ್ಚರ್ಗಳು ಬಂದರೆ ಒಂದು ನಾವು ಮಿಸ್ ಮಾಡ್ಕೊತಿರ್ಲಿಲ್ಲ, ಅಷ್ಟು ಕನ್ನಡ ಫಿಲಮ್ಗಳು ನೋಡಿದ್ವಿ. ಈಗ ಹೋಗೋಕ್ಕೆ ಆಗ್ತಾ ಇಲ್ವಲ್ಲ ಅಂತ ನಾವು ಯೋಚನೆ ಮಾಡಿದ್ವಿ. ತುಂಬ ಸಂತೋಷ ಆಯಿತು ನೀವು ತೆಗ್ದಿದ್ದ ಫಿಲಮ್ ನೋಡಿಬಿಟ್ಟು, ಅಷ್ಟು ಖುಷಿ. ನಾವು ಕನ್ನಡ ಚಿತ್ರದ ಪ್ರೋತ್ಸಾಹಕ್ಕಾಗಿಯೇ ಮೊದಲಾಗಿ ಬಂದಿದ್ದು ಕನ್ನಡ ಚಿತ್ರ. ಅದರಲ್ಲದೆ ನೀವೊಂದು ಕೇಳಿದ್ರಿ, ಇದು ಮತ್ತೇನು ಸಂದೇಶ ಇದು ಮಾಡುತ್ತೆ ಅಂತ. ಕನ್ನಡಕ್ಕೆ ಪ್ರೋತ್ಸಾಹ ಕೊಡೋದು ಒಂದು, ಅದಕ್ಕೆ ನಾವು ಜನತೆಯ ಸಪೋರ್ಟ್ ಅಲ್ಲದೆ ಗೌರ್ಮೆಂಟ್ ಸಪೋರ್ಟ್ ಅಂತೂ ಖಂಡಿತವಾಗಿ ಬೇಕು ಅಂತ ಇದರೊಳಗೆ ಚೆನ್ನಾಗಿ ಗೊತ್ತಾಗುತ್ತೆ. ಅದನ್ನು ಸರ್ಕಾರ ತಿಳಿದುಕೊಂಡು ಸ್ವಲ್ಪ ಅದರೊಳಗೆ ಏನಿರುತ್ತೋ ಅದನ್ನು ಏನದು ಕಾರ್ಯಗತವಾಗಿ. ಈಗ ಒಂದು ಕಾಶ್ಮೀರ್ ಫೈಲ್ಸ್ ಅಂತ ಬಂದಾಗ ಅದು ದೇಶಕ್ಕೆ ಒಂದು ಇದು ಅಂದ್ಬಿಟ್ಟು ತುಂಬ ಜನ ನೋಡಿದ್ರು. ಆದರೆ ಈ ಥರ ಒಂದು ಕನ್ನಡ ಚಿತ್ರ ಬಂದಾಗ ಯಾಕೆ ನಮ್ಮ ಜನ ಥಿಯೇಟರ್ಗಳಿಗೆ ಬರಲ್ಲ ಅನ್ನೋದು? ಅದು ಒಂದು ಕನ್ನಡಿಗರಿಗಾಗಿ ನಾವು ಇನ್ನಷ್ಟು ಅವೇರ್ನೆಸ್ ಜಾಗೃತಿ ಇನ್ನಷ್ಟು ತರಿಸ್ಬೇಕು, ಅದು ನಾವು ಹೇಳಬಾರ್ದು. ಯಾಕೆಂದ್ರೆ ಇದರಲ್ಲಿ ಸರ್ಕಾರದ ಒಂದು
ಇದು ಇದೆ ಅಂತ ನೀವು ಹೇಳಕ್ಕೆ ಇಚ್ಛೆ ಪಡ್ತೀರಾ ಸರ್ಕಾರ? ಹೌದು, ಖಂಡಿತ. ಈಗ ಚಿತ್ರದಲ್ಲಿ ತಿಳಿದಂಗೆ ಶಾಲೆಗಳಲ್ಲಿ ಕಾಲೇಜುಗಳಲ್ಲಿ ಚಿಕ್ಕಂದಿನಿಂದ ಬಾಲ್ಯದಿಂದನೇ ಕನ್ನಡಕ್ಕೆ ಪ್ರೋತ್ಸಾಹ ಕೊಡುತ್ತಾರೆ. ತಮಿಳ್ನಾಡು ತೆಲುಗು ಮೀಡಿಯಂ ಅಲ್ಲಿ ಓದ್ಬಿಟ್ಟು ಇಂಗ್ಲಿಷ್ ಚೆನ್ನಾಗಿ ಕಲಿತಾರೆ ಆಮೇಲೆ. ಸೊ ಆ ರೀತಿ ನಮ್ಮ ಕರ್ನಾಟಕದಲ್ಲಿ ಆದರೆ ಈ ಇಂಗ್ಲಿಷ್ ಅಭಿಮಾನ ಸ್ವಲ್ಪ ಕಮ್ಮಿ ಆಗುತ್ತೆ. ಧನ್ಯವಾದ.